गुड न्यूज गुड न्यूज गुड न्यूज मुख्यमंत्री बसवराज बोम्मायी इंदु स्वतंत्र दिनाचरणे अंगवागि राज्यद बड जनतेगे अनुकूलक्कागि 10 ರಿಂದ 11 ಯೋಜನೆಗಳನ್ನು ಘೋಷಿಸಿದ್ದಾರೆ ಸೋ ಹಾಗಾದರೆ ವೀಕ್ಷಕರೇ ಇಂದು ಬಸವರಾಜ ಬೊಮ್ಮಾಯಿಯವರು ಯಾವೆಲ್ಲ ಯೋಜನೆಗಳನ್ನು ಘೋಷಣೆ ಮಾಡಿದ್ದಾರೆ ಸ್ಟೆಪ್ ಬೈ ಸ್ಟೆಪ್ ಆಗಿ ಒಂದೊಂದನ್ನು ನಿಮಗೆ ಅರ್ಥವಾಗುವ ರೀತಿಯಲ್ಲಿ ತಿಳಿಸಿ ಕೊಟ್ಟಿದ್ದೀವಿ ಸೋ ಅದಕ್ಕೂ ಮುನ್ನ ದಿನಾಲೂ ಇದೇ ರೀತಿ ಹೊಸ ಹೊಸ ವಿಡಿಯೋಗಳ ಅಪ್ಡೇಟ್ಸ್ ಗಳಿಗಾಗಿ ಕನ್ನಡ ಮಸ್ತ್ ನ್ಯೂಸ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಬರುವಂತ ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡೋದನ್ನ ಮಾತ್ರ ಮರಿಬೇಡಿ ಹೌದು ವೀಕ್ಷಕರೇ ದೇಶಾದ್ಯಂತ ಇಂದು 75ನೇ ವರ್ಷದ ಸ್ವತಂತ್ರ ದಿನಾಚರಣೆಯನ್ನ ಸಂಭ್ರಮದಿಂದ ಆಚರಿಸಲಾಗುತ್ತಿದ್ದು ಸಿಎಂ ಬಸವರಾಜ ಬೊಮ್ಮಾಯಿಯವರು ಬೆಂಗಳೂರಿನ ಮಾಣಿಕ್ಯ ಶಾ ಪರೇಡ್ ಮೈದಾನದಲ್ಲಿ ಧ್ವಜಾರೋಹಣ ನೆರವೇರಿಸಿ ಮಾತನಾಡಿದ ಸಿಎಂ ಬಸವರಾಜ ಬೊಮ್ಮಾಯಿ ಹಲವು ಯೋಜನೆಗಳನ್ನು ಘೋಷಿಸಿದ್ದಾರೆ ಅದರಲ್ಲಿ ವೀಕ್ಷಕರೇ ಮೊದಲನೇ ಯೋಜನೆಯ ನೋಡುವುದಾದರೆ ಅಮೃತ್ ವಸತಿ ಯೋಜನಾ ಗ್ರಾಮ ಪಂಚಾಯತಿಗಳಿಗೆ ಆಯದ 750 ಗ್ರಾಮ ಪಂಚಾಯತಿಗಳಿಗೆ ಮೂಲಭೂತ ಕಾರ್ಯಕ್ರಮಗಳನ್ನು ಮಾಡುತ್ತೇವೆ ಅಮೃತ ಗ್ರಾಮೀಣ ವಸತಿ ಯೋಜನೆ ವಸತಿ ರಹಿತರಿಗೆ ವಸತಿ ನೀಡುವ ಯೋಜನೆಯನ್ನ ಜಾರಿಗೆ ತರಲಾಗುವುದು ಎಂದು ಸಿಎಂ ಬಸವರಾಜ ಬೊಮ್ಮಾಯಿಯವರು ತಿಳಿಸಿದ್ದರು ಅಮೃತ ರಹಿತ ಉತ್ಪಾದನಾ ಸಂಸ್ಥೆ ಯೋಜನೆ ಅಮೃತ ರಹಿತ ಉತ್ಪಾದಕರ ಸಂಸ್ಥೆ ಯೋಜನೆಯನ್ನ ಘೋಷಿಸಲಾಗಿದ್ದು ಈ ಯೋಜನೆಯ ಮೂಲಕ ರೈತರು ನೇಕಾರರು ಮೀನುಗಾರರ ಉತ್ಪಾದನೆಗಳ ಮಾರಾಟ ಮಾಡಲು ಪ್ರೋತ್ಸಾಹಕ್ಕಾಗಿ ಅಮೃತ ರಹಿತ ಸಂಸ್ಥೆಗಳನ್ನ ನಿರ್ಮಾಣ ಮಾಡಲಾಗುವುದು ಪ್ರತಿ ಸಂಸ್ಥೆಗೆ 30 ಲಕ್ಷ ರೂಪಾಯಿಗಳನ್ನ 3 ವರ್ಷಕ್ಕೆ ನೀಡಲಾಗುವುದು ಇದಕ್ಕಾಗಿ 225 ಕೋಟಿ ರೂಪಾಯಿಯನ್ನ ಅನುದಾನ ನೀಡಲಾಗುವುದು ಎಂದು ತಿಳಿಸಿದ್ದರು ಇನ್ನು ಮೂರನೆಯ ಯೋಜನೆ ಅಮೃತ್ ನಿರ್ಮಲ್ ನಗರ ಯೋಜನೆ ಅಮೃತ್ ನಿರ್ಮಲ್ ನಗರ ಯೋಜನೆ ಸಿಎಂ ಅವರು ಘೋಷಿಸಿದ ಇದು ಮೂರನೇ ಯೋಜನೆ ಆಗಿದ್ದು ಆಯ್ದ 75 ನಗರ ಸ್ಥಳೀಯ ಸಂಸ್ಥೆಗಳಲ್ಲಿ ಸೌಂದರ್ಯ ಕಾಪಾಡಲು ಅಮೃತ್ ನಿರ್ಮಲ್ ನಗರ ಯೋಜನೆ ಪ್ರತಿ ಸ್ಥಳೀಯ ಸಂಸ್ಥೆಗೆ 1 ಕೋಟಿ ರೂಪಾಯಿ ನೀಡಲಾಗುವುದು ಇದಕ್ಕಾಗಿ 75 ಕೋಟಿ ರೂಪಾಯಿಯನ್ನ ಅನುದಾನ ನೀಡಲಾಗಿದೆ ನಾಲ್ಕನೇ ಯೋಜನೆ ನೋಡುವುದಾದರೆ ಅಮೃತ ಶಾಲಾ ಸೌಲಭ್ಯ ಯೋಜನೆ ಆಯ್ದ 750 ಶಾಲಾ ಕಟ್ಟಡ ಪ್ರಯೋಗಾಲಯ ಗ್ರಂಥಾಲಯ ಶೌಚಾಲಯ ಸಮಗ್ರ ಶಾಲೆಗಳ ಅಭಿವೃದ್ಧಿಗೆ ಶಾಲೆಗಳಿಗೆ 10 ಲಕ್ಷ ರೂಪಾಯಿ ನೀಡಲಾಗುವುದು ಇದಕ್ಕಾಗಿ ಒಟ್ಟು 75 ಕೋಟಿ ರೂಪಾಯಿ ವೆಚ್ಚ ಮಾಡಲಾಗುವುದು ಎಂದು ಘೋಷಿಸಿದ್ದಾರೆ ಐದನೇ ಯೋಜನೆ ನೋಡುವುದಾದರೆ ಅಮೃತ್ ಅಂಗನವಾಡಿ ಯೋಜನೆ ಆಯ್ದ 750 ಗ್ರಾಮ ಪಂಚಾಯತಿಗಳ 750 ಅಂಗನವಾಡಿ ಕೇಂದ್ರಗಳು ಮೇಲ್ದರ್ಜೆಗೆ ಪ್ರತಿ ಅಂಗನವಾಡಿ 1 ಲಕ್ಷ ರೂಪಾಯಿ ನೀಡಲಾಗುವುದು ಇದಕ್ಕಾಗಿ 7.5 ಕೋಟಿ ರೂಪಾಯಿಯನ್ನ ನೀಡಲಾಗಿದೆ ಆರನೇ ಯೋಜನೆ ನೋಡುವುದಾದರೆ ಅಮೃತ್ ಸ್ವಸಹಾಯ ಕಿರು ಉದ್ಯಮ ಯೋಜನೆ ಅಮೃತ್ ಸ್ವಸಹಾಯ ಯೋಜನೆಗೆ ಕಿರು ಉದ್ಯಮಿ ಯೋಜನೆ ಮೂಲಕ ಆಯ್ದ 750 ಗ್ರಾಮ ಪಂಚಾಯತಿಗಳಿಗೆ 7500 ಸ್ವಸಹಾಯ ಗುಂಪು ಉದ್ಯಮಿಗಳಿಗಾಗಿ ಕಿರು ಉದ್ಯಮ ರೂಪಿಸಲು ತಲಾ 1 ಲಕ್ಷ ರೂಪಾಯಿಯನ್ನು ನೀಡಲಾಗುವುದು ಎಂದು ತಿಳಿಸಿದ್ದಾರೆ ಅಮೃತ್ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಮೃತ್ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಮೂಲಕ 75,000 ಯುವಕ ಯುವತಿಯರಿಗೆ ಕೌಶಲ್ಯ ತರಬೇತಿ ನೀಡಲಾಗುವುದು ಅಮೃತ್ ಸ್ಟಾರ್ಟ್ಅಪ್ ಯೋಜನೆ ಐಟಿ ಸೇರಿ ವಿವಿಧ ವಲಯಕ್ಕೆ ರಾಜ್ಯ ಸರ್ಕಾರದಿಂದ ಅನುದಾನ ನೀಡಲಾಗುವುದು ಅಮೃತ್ ಕ್ರೀಡಾ ಯೋಜನೆ ಕ್ರೀಡಾಪಟುಗಳಿಗೆ ಪ್ರೋತ್ಸಾಹ ಅಮೃತ್ ಕ್ರೀಡಾ ದತ್ತಿ ಯೋಜನೆಯಡಿ 75 ಕ್ರೀಡಾಪಟುಗಳನ್ನು ದತ್ತು ಪಡೆದು ತಯಾರಿ ಮಾಡಲಾಗುವುದು ಅಮೃತ್ ಆರೋಗ್ಯ ಯೋಜನೆ ಆಯ್ದ 750 ಪ್ರಾಥಮಿಕ ಆರೋಗ್ಯ ಕೇಂದ್ರಗಳನ್ನು ಮೇಲ್ದರ್ಜೆಗೆ ಏರಿಸಲಾಗುವುದು ಪ್ರಾಥಮಿಕ ಆರೋಗ್ಯ ಕೇಂದ್ರಗಳಲ್ಲಿ ವೈದ್ಯಕೀಯ ಸೌಲಭ್ಯ ಸೇರಿ ಹಲವು ಸೌಲಭ್ಯಗಳನ್ನು ನೀಡಲಾಗುವುದು ಸೋ ನೋಡಿದ್ರಲ್ಲ ಸ್ನೇಹಿತರೆ ಈ ಎಲ್ಲಾ ಯೋಜನೆಗಳನ್ನು ಇಂದು ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿಯವರು ಘೋಷಣೆ ಮಾಡಿದ್ದಾರೆ